ಬೆಂಗಳೂರಲ್ಲಿ ಮಂತ್ರಿ ಸ್ಥಾನಕ್ಕಾಗಿ ಬಿಗ್ ಫೈಟ್, ಘಟಾನುಘಟಿಗಳಲ್ಲಿ ಯಾರಿಗೆ ಸಿಗುತ್ತೆ ಮಂತ್ರಿ ಭಾಗ್ಯ? ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಇಡೀ ರಾಜ್ಯದ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಪಡಿತು, ಆದರೆ ಬೆಂಗಳೂರಲ್ಲಿ ಮಾತ್ರ ಅತಿ ಹೆಚ್ಚಿನ ಸ್ಥಾನವನ್ನು ಗಳಿಸೋದಕ್ಕೆ ಗೆಲ್ಲೋದಕ್ಕೆ ಆಗಲಿಲ್ಲ. ಈ ಹಿಂದೆ ಅಂದರೆ ಚುನಾವಣೆಗೂ ಮುನ್ನ ಬಿ ಜೆ ಪಿ 15 ಶಾಸಕರನ್ನು ಹೊಂದಿತ್ತು, ಅದರಲ್ಲಿ ಇನ್ನೂ ಒಂದು ಸ್ಥಾನವನ್ನು ಜಾಸ್ತಿ ಮಾಡಿಕೊಂಡಿದೆ. ಬಿ ಜೆ ಪಿ 16 ಶಾಸಕರನ್ನು ಪಡೆದಿದ್ದರೆ ಕಾಂಗ್ರೆಸ್ ಕೇವಲ 12 ಶಾಸಕರನ್ನು ಮಾತ್ರ ಗೆಲ್ಲೋದಕ್ಕೆ ಆಗಿದೆ. ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಅಲೆ ಒಂದು ರೀತಿ ಬಿರುಗಾಳಿಯನ್ನು ಬೀಸಿ ಕಮಲವನ್ನು ವಾಶೌಟ್ ಮಾಡಿಸಿದೆ. ಎಲ್ಲೂ ಕೂಡ ಕಮಲ ಅರಳದಂತೆ ರಾಜ್ಯಾದ್ಯಂತ ಕಾಂಗ್ರೆಸ್ ಗೆಲುವಿನ ನಗೆಯನ್ನು ಬೀರಿದರೆ, ಒಂದು ದಕ್ಷಿಣ ಕನ್ನಡ, ಉಡುಪಿ, ಇನ್ನೊಂದು ಬೆಂಗಳೂರು, ಈ ಮೂರು ಕಡೆ ಬಿ ಜೆ ಪಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ಹೀಗಿದ್ದರೂ ಕೂಡ ಬೆಂಗಳೂರಿನಲ್ಲಿ ಘಟಾನುಘಟಿ ನಾಯಕರು, ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಗೆಲುವನ್ನು ಪಡೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಾಮಲಿಂಗಾ ರೆಡ್ಡಿ, ಕೃಷ್ಣ ಭೈರೇಗೌಡ, ಕೆ ಜೆ ಜಾರ್ಜ್, ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಖಾನ್, ಆಮೇಲೆ ಹ್ಯಾರಿಸ್, ಯಮ್ ಕೃಷ್ಣಪ್ಪ, ಆನೇಕಲ್ನ ಶಿವಾಣ್ಣ, ಜೊತೆಗೆ ಬೈರಾಠಿ ಸುರೇಶ್, ಇವರೆಲ್ಲರೂ ಕೂಡ ಮತ್ತೆ ತಮ್ಮ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ, ಗೆದ್ದಿದ್ದಾರೆ. ಹೀಗಾಗಿ ರಾಮಲಿಂಗಾ ರೆಡ್ಡಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಹಿಂದೆ ಕೂಡ ಸಚಿವರಾಗಿದ್ದರು, ಪ್ರಭಾವಿ ಹುದ್ದೆಯನ್ನು ಪಡೆದಿದ್ದರು, ಹೋಮ್ ಮಿನಿಸ್ಟ್ರಿ ಕೂಡ ಆಗಿದ್ದರು. ಈ ಬಾರಿ ಕೂಡ ರಾಮಲಿಂಗಾ ರೆಡ್ಡಿ ಮಂತ್ರಿ ಆಗೋದು ಕನ್ಫರ್ಮ್ ಅನ್ನೋ ಲೆಕ್ಕಾಚಾರ ಇದೆ. ಕೃಷ್ಣ ಬೈರೇಗೌಡರು ಕೂಡ ಮಂತ್ರಿ ಸ್ಥಾನವನ್ನು ಪಡೀತಾರೆ. ಕೆ ಜೆ ಜಾರ್ಜ್ ಆಬ್ವಿಯಸ್ಲಿ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಕೊಟ್ಟೆ ಕೊಡ್ತಾನೆ ಅನ್ನೋ ಭರವಸೆಯಲ್ಲಿದ್ದಾರೆ. ದಿನೇಶ್ ಗುಂಡೂರಾವ್ ಗೆದ್ದಿರೋದು 105 ಮತಗಳ ಅಂತರದಿಂದ ತುಂಬ ಕಷ್ಟಪಟ್ಟು ಗೆದ್ದರೆ ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ. ಇನ್ನು ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತರ ನಾಯಕರು DCA ಮಾಡಬೇಕು ಅನ್ನೋ ಒಂದು ಒತ್ತಾಯ ಕೇಳಿಬರ್ತಾ ಇದೆ. ನೋಡಬೇಕು ಜಮೀರ್ ಅಹಮದ್ ಖಾನ್ನ DCA ಮಾಡ್ತಾರಾ ಅಂತ. ಇನ್ನು ಎಂ ಕೃಷ್ಣಪ್ಪ 4ನೇ ಬಾರಿ ಗೆದ್ದವರು ವಿಜಯನಗರದಿಂದ, ಅವರ ಮಗ ಪ್ರಿಯಕೃಷ್ಣ ಕೂಡ ಗೆದ್ದಿದ್ದಾರೆ. ಹೀಗಾಗಿ ನನಗೂ ಕೂಡ ಈ ಬಾರಿ ಮಂತ್ರಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಶಿವಣ್ಣ ಆನೇಕಲ್ನಿಂದ 3ನೇ ಬಾರಿ ಗೆದ್ದರೆ, ಮೀಸಲು ಕ್ಷೇತ್ರ, ಅವರು ಕೂಡ ಮಿನಿಸ್ಟರ್ ಆಗುವ ಆಸೆಯನ್ನು ಹೊರ ಹಾಕ್ತಾ ಇದ್ದಾರೆ. ಬೈರಾಠಿ ಸುರೇಶ್ ಹಿಂದೆ ಚುನಾವಣೆಗೂ ಮುನ್ನವೇ ನಾನು ಗೆದ್ದೇ ಗೆಲ್ತೀನಿ, ನಗರಾಭಿವೃದ್ಧಿ ಸಚಿವ ಆಗ್ತೀನಿ ಅಂತ ಹೇಳಿದರು. ಒಂದು ಆಡಿಯೋ ಕೂಡ ತುಂಬ ದೊಡ್ಡ ಮಟ್ಟಿಗೆ ವೈರಲ್ ಆಗಿತ್ತು. ಸೊ ರಾಮಲಿಂಗಾ ರೆಡ್ಡಿ, ಕೃಷ್ಣ ಬೈರೇಗೌಡ, ಕೆ ಜೆ ಜಾರ್ಜ್, ದಿನೇಶ್ ಗುಂಡೂರಾವ್, ಬೈರಾಠಿ ಸುರೇಶ್, ಜಮೀರ್ ಅಹಮದ್ ಖಾನ್, ಹ್ಯಾರಿಸ್ ಕೂಡ 4ನೇ ಬಾರಿ ಗೆದ್ದಿದ್ದಾರೆ. ಸೊ ಮಂತ್ರಿ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಎಂ ಕೃಷ್ಣಪ್ಪ, ಶಿವಣ್ಣ 1, 2, 3, 4, 9 ಜನ ಗೆದ್ದಂತಹ 12 ಜನದಲ್ಲಿ 9 ಜನ ಹಿರಿಯ ಸೀನಿಯರ್ಸೇ ಆಗಿದ್ದಾರೆ. ಹೀಗಾಗಿ 9 ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಎಲ್ಲ ಬೆಂಗಳೂರಿಗೆ ಕೊಟ್ಬಿಟ್ರೆ ಇಡೀ ರಾಜ್ಯಾದ್ಯಂತ ಅತಿ ಹೆಚ್ಚು ಗೆಲುವನ್ನು ಪಡೆದಿರ್ತಕ್ಕ ಕಾಂಗ್ರೆಸ್ ಕಥೆ ಏನಾಗಬೇಕು? ಇಲ್ಲಿ ಗೆದ್ದಿರೋದು 12 ಮಾತ್ರ, 12ರಲ್ಲಿ 9 ಜನ ಟವಲ್ ಹಾಕಿದ್ದಾರೆ, ನನಗೆ ಮಂತ್ರಿ ಮಾಡಿ ಅಂತ. ಸೊ ನೋಡಬೇಕು, ಬೆಂಗಳೂರಲ್ಲಿ ಅತಿ ಹೆಚ್ಚು ಮಾಡೇ ಮಾಡ್ತಾರೆ. ಬಟ್ ಬೇರೆ ಬೇರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿದೆ, ತುಂಬ ದೊಡ್ಡ ಮಟ್ಟದ ಗೆಲುವನ್ನು ದಾಖಲಿಸಿದೆ. ಸೊ ಆ ಗೆಲುವಿಗೆ ತಕ್ಕ ಉತ್ತರ, ತಕ್ಕ ಒಂದು ಕಾರ್ಯಕರ್ತರಿಗೆ ಒಂದು ರೀತಿ ಖುಷಿ ಕೊಡಬೇಕು ಅಂದರೆ ಆ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥ ನಾಯಕರನ್ನು ಗುರುತಿಸಿ ಮಂತ್ರಿ ಮಾಡಬೇಕು, ಆ ಜಿಲ್ಲೆಯ ಅಭಿವೃದ್ಧಿಗೆ ಸಹಕರಿಸಬೇಕು. ಆಗ ಮಾತ್ರ ಕಾಂಗ್ರೆಸ್ನ ಗೆಲುವಿಗೆ ಒಂದು ಅರ್ಥ ಬರುತ್ತೆ. ಅದು ಬಿಟ್ಟು ಬೆಂಗಳೂರಲ್ಲಿ ಊಟ ಹೊಡ್ಕೊಂಡಿದ್ದವ್ರಿಗೆಲ್ಲ, ಮತ್ತೆ ರಿಪೀಟ್ ಗೆದ್ದವ್ರಿಗೆಲ್ಲ, ಇಡೀ ಬೆಂಗಳೂರವ್ರಿಗೆ ಎಲ್ಲರಿಗೂ ಹಂಚಿಬಿಟ್ರೆ ಜಿಲ್ಲೆಗಳ ಕಥೆ ಏನಾಗಬೇಕು ನೋಡೋಣ, ಹೈಕಮಾಂಡ್ ಏನು ಮಾಡುತ್ತೆ ಅಂತ. ನಿಮ್ಮ ಪ್ರಕಾರ ವೀಕ್ಷಕರ, ಬೆಂಗಳೂರಿನಲ್ಲಿ ಈಗೇನು ಲಿಸ್ಟ್ ಹೇಳಿದೆ, 9 ಜನ ಲಿಸ್ಟು: ರಾಮಲಿಂಗಾ ರೆಡ್ಡಿ, ಕೃಷ್ಣ ಬೈರೇಗೌಡ, ಕೆ ಜೆ ಜಾರ್ಜ್, ದಿನೇಶ್ ಗುಂಡೂರಾವ್, ಬೈರಾಠಿ ಸುರೇಶ್, ಜಮೀರ್ ಅಹಮದ್ ಖಾನ್, ಹ್ಯಾರಿಸ್, ಎಂ ಕೃಷ್ಣಪ್ಪ, ಶಿವಣ್ಣ, ಇಷ್ಟೆಲ್ಲ ಲಿಸ್ಟ್ ಇದೆ. ಸೊ ಯಾರು ಬೆಂಗಳೂರಿಂದ ಸಚಿವರಾಗಬೇಕು, ಬೆಂಗಳೂರಿನ ಅಭಿವೃದ್ಧಿಗೆ ಇಂಥ ಸಚಿವರಾದರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಕಮೆಂಟ್ ಮಾಡಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.